ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇಲ್ಲಿಂದು ಕಾಫಿ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಕಾಫಿ ಎಲ್ಲ ಕುಡಿದು ಆಫೀಸ್ಗೆ ಹೋಗಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಮಳೆ ಶುರುವಾಯಿತು, ಹೋಗಕ್ಕಂತೂ ಆಗಲಿಲ್ಲ. ಎಲ್ಲ ಕಡೆ ಮಳೆ ಬಿದ್ದು ಫುಲ್ಲು ಕೊಚ್ಕೊಂಡು ಹೋಗ್ತಾಯಿದ್ರೆ ಅದಂತೂ ನೋಡೋಕ್ಕೆ ನನ್ನಿಂದ ಆಗ್ತಾಯಿಲ್ಲ. ತುಂಬ ಬೇಜಾರು ಆಗತ್ತೆ. ಬಟ್ ಇವತ್ತು ಬೆಂಗಳೂರಲ್ಲೂ ಮಳೆ ಬೀಳ್ತಿದೆ. ಮನೆ ತೋರಿಸ್ತಾ ಹೋಗ್ತೀನಿ. ನಾನೀಗ ನಮ್ಮ ಮನೆಯ ರೂಮ್ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ದೀನಿ. ಎಸ್, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಷ್ಟೊಂದು ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಿದ್ರೇ ಫುಲ್ ಎಲ್ಲ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ಎಸ್, ನೋಡ್ತಾ ಇದ್ರೆ ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಬ್ಯಾಕ್ ಸೈಡ್ ಎಲ್ಲ ಫುಲ್ ಮಳೆ ಬೀಳ್ತಾ ಇದೆ. ನಾನೀಗ ನಮ್ಮ ಮನೆಯ ಬಾಲ್ಕನಿಯಲ್ಲಿ ಬಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಎಸ್, ಬೆಂಗಳೂರಲ್ಲಿ ಫುಲ್ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ. ನಿಮ್ಮ ಕಡೆ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ಕಾಣಿಸ್ತಾ ಇದೆ ಅನ್ಸುತ್ತೆ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಮಳೆ ಬೀಳ್ತಿದೆ ಅಂತ. ಎಸ್, ಇದು ನಮ್ಮ ಮನೆಯ ಬಾಲ್ಕನಿ. ಬಾಲ್ಕನಿ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ರೋಡ್ ಸಿಗತ್ತೆ. ರೋಡಲ್ಲಿ ನೀರು ಯಾವ ಥರ ಹರ್ಕೊಂಡೆಲ್ಲ ಹೋಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮಳೆ ಬಂದಾಗ ನೀವು ಯಾರೇ ಆಗಲಿ ಆಟ ಆಡೋಕ್ಕಂತೂ ಹೋಗಬೇಡಿ. ಓ, ಇಲ್ಲೊಂದು ಸ್ವಲ್ಪ ಜಲಪಾತದ ಥರ ಹರಿತಾ ಇದೆ ನೋಡಿ, ಫುಲ್ಲು ಬ್ಲ್ಯಾಕ್ ಕಲರ್ ವಾಟರು. ಅದು ಮೋರಿಯಿಂದ ಆಚೆಗೆ ಬರ್ತಾ ಇದೆ ಫ್ರೆಂಡ್ಸ್. ಮೋರಿ ಇಲ್ಲ ಕಟ್ಕೊಂಡಂಗೆ ಆಗಿದೆ. ಮೋರಿ ನೀರೆಲ್ಲ ಆಚೆ ಬರ್ತಾ ಇದೆ. ಎಷ್ಟೊಂದು ಬ್ಲ್ಯಾಕ್ ನೋಡಿ, ಮೋರಿ ಗಲೀಜೆಲ್ಲ ರೋಡ್ ಮೇಲೆ ಹೋಗ್ತಾ ಇದೆ. ಈ ನೀರನ್ನೆಲ್ಲ ತುಳಿದು ಈಗಲೇ ಡೆಂಗ್ಯೂ ಬೇರೆ. ಈ BBMP ಅವರು ಎಚ್ಚೆತ್ಕೊಳ್ಳಲ್ಲ ಎಷ್ಟು ಹೇಳಿದ್ರು. ಬೇಜಾರಾಗುತ್ತೆ. ಈ ಸಣ್ಣ ಸಣ್ಣ ಮಕ್ಕಳು ಬೇರೆ, ವೆದರ್ ಬೇರೆ, ಈ ಥರ ಇದೆ. ಡೈಲಿ ಮಳೆ ಹನಿತಿದ್ರೆ ಕೋಲ್ಡು, ಕಾಫು, ಫೀವರು ಮಕ್ಕಳಿಗೆಲ್ಲ ಶುರುವಾಗ್ತಾ ಇದೆ. ಆದಷ್ಟು ಮಕ್ಕಳಿರೋ ಮನೆಯಲ್ಲಿ ಬಿ ಕೇರ್ಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಮಳೆ ಜೋರಾಗಿ ಬರ್ತಾ ಇದೆ. ಎಲ್ಲಿ ನೋಡಿದ್ರೂ ಡೆಂಗ್ಯೂನೇ. ಮನೆ ಸುತ್ತಮುತ್ತ ಫುಲ್ ನೀಟಾಗಿ ತೆಕೊಳಕ್ಕೆ ಹೇಳಿ. ಇಲ್ಲಿ ನೋಡ್ತಾ ಇದ್ದೀರ, ನಮ್ಮ ಮನೆ ಮುಂದೆಗಡೆ ಖಾಲಿ ಸೈಟಲ್ಲಿ ಫುಲ್ ಎಲ್ಲ ಒಂಥರ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಮೊನ್ನೆ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ, ಬಂದು ಕ್ಲೀನ್ ಮಾಡ್ತೀನಿ ಅಂದರು. ಇಲ್ಲಿ ರೋಡಲ್ಲೆಲ್ಲ ಈ ಕಡೆ ಎಲ್ಲ ಕ್ಲೀನ್ ಮಾಡಿ. ಅಲ್ಲಿ ಕರೆಂಟ್ ಕಂಬದ ಹತ್ರ ಫುಲ್ ಗಲೀಜಿತ್ತು, ಅಷ್ಟೆಲ್ಲ ರೋಡ್ ಫುಲ್ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸೈಟ್ ನೆಕ್ಸ್ಟ್ ಸಂಡೇ ಬಂದು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡುವ ಯಾವ ಥರ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ನಮ್ಮ ಮನೆ ಹತ್ರ. ಇಲ್ಲಿ ನೋಡಿ, BBMP ಅವರು ಅಬ್ಸರ್ವ್ ಮಾಡ್ದಂಗಿಲ್ಲ. ಎಸ್, ಮಳೆ ನೀರು ಮೋರಿಯಿಂದ ಮೇಲಕ್ಕೆ ಚರಂಡಿ ಕಟ್ಟದಂಗಿದೆ. ಸೊ ಚರಂಡಿ ನೀರೆಲ್ಲ ಮೇಲೆ ಹೋಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರ, ಆ ಸಂಧಿ ಫುಲ್ಲು ಹಿಂಗೆ ಡೌನ್ಗೆ ಹೋಗ್ಬಿಡುತ್ತೆ ನೀರೆಲ್ಲ. ಅದು ದೊಡ್ಡ ಮೋರಿ ಇದೆ ಅಲ್ಲಿ, ಆ ಮೋರಿಗೆ ಕನೆಕ್ಟ್ ಆಗುತ್ತೆ ಈ ನೀರೆಲ್ಲ. ನೋಡಿ, ಆ ನೀರಲ್ಲೇ ಗಾಡಿಯವ್ರು ಬೇರೆ ಸವಾರ. ಎಲ್ಲಿ ಹಳ್ಳ ಇದೆ, ಎಲ್ಲಿ ದಿನ ಇದೆ ಅಂತ ಏನೂ ಗೊತ್ತಾಗಲ್ಲ. ಬಟ್ ಆದರೂ ಏನೋ ಒಂದು ಧೈರ್ಯದ ಮೇಲೆ ನೋಡಿ ಹೆಂಗೆ ಬರ್ತಾ ಇದ್ದಾರೆ ಅಂತ. ಮನುಷ್ಯರಿಗೆ ಎಷ್ಟೇ ಆದ್ರೂ, ಎಷ್ಟೇ ಆಕ್ಸಿಡೆಂಟು, ಎಷ್ಟೇ ಅಪಘಾತಗಳು ಆಗ್ತಾಯಿದ್ರೂ ಲೆಕ್ಕನೇ ಇಲ್ಲ. ಸ್ವಲ್ಪ ತಡೆಯೋಣ, ನಿಧಾನಕ್ಕೆ ಹೋಗೋಣ ಅನ್ನೋದೇ ಇಲ್ಲ ಫ್ರೆಂಡ್ಸ್. ಎಸ್, ಅದೇ ರೀತಿ ಮಳೆ ಬರೋದು ನಿಲ್ಲೋದು, ಮಳೆ ಬರೋದು ಸ್ಟಾಪ್ ಆಗೋದು. ಫುಲ್ಲು ಗ್ರೌಂಡ್ ಫುಲ್ಲು ಒದ್ದೆ ಆಗಿರೋದ್ರಿಂದ ಕ್ರಿಕೆಟ್ ಆಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನನ್ನ ಮಗನ ಕೋಚು ಸುಮ್ಮನೆ ಪ್ಲೇಯರ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ, ವೇಸ್ಟ್ ಆಗುತ್ತೆ ಆ ಡೇ. ಲಾಸ್ಟ್ ವೀಕ್ ಎಲ್ಲ ರಜಾ ಹಾಕ್ಸಿದ್ವಿ ಬಿಕಾಸ್ ಆಫ್ ರೈನ್ ಇಂದ. ಇವತ್ತು ವೇಸ್ಟ್ ಮಾಡೋದು ಬೇಡ, ಪೇರೆಂಟ್ಸ್ಗೆ ಬೇಜಾರು ಆಗತ್ತೆ. ಗ್ರೌಂಡ್ ಫುಲ್ ಒದ್ದೆ ಆಗಿದ್ರೂ ಪರವಾಗಿಲ್ಲ, ಬೇರೆ ಆ್ಯಕ್ಟಿವಿಟೀಸ್ನ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಬೇರೆ ಆ್ಯಕ್ಟಿವಿಸ್ ಮೂರು ಬ್ಯಾಚ್ ವೈಸ್ ಮಾಡಿಬಿಟ್ಟು ಅಲ್ಲೆಲ್ಲ ಕೋನ್ಸ್ ಇಕ್ಬಿಟ್ಟು ಆ ಕೋನ್ಸ್ನ ಯಾವ ಬ್ಯಾಚ್ ಫಸ್ಟಾಗಿ ಬಂದರೆ ಆ ಬ್ಯಾಚ್ಗೆ ಪಾಯಿಂಟ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ಕೋಚ್ ಆಟ ಆಡಿಸ್ತಾ ಇದ್ದಾರೆ. ಬನ್ನಿ, ಮಕ್ಕಳೆಲ್ಲ ಯಾವ ಥರ ಕಿರಿಸ್ತಾರೆ, ಚೀರ್ತಾರೆ ಅಂತ ಫ್ಲೋ ಬಿಡ್ತೀನಿ ನೋಡಿ. ಎಸ್, ಇದೆಲ್ಲ ಆದಮೇಲೆ ಒಂದು ಟಾಪ್ನ ಬುಕ್ ಮಾಡಿದ್ದೆ ಮೀಶೋಯಿಂದ. ಅದು ನನ್ನ ಮಗ ಮಮ್ಮಿ ಅವನಿಗೆ ಕ್ಯೂರಿಯಾಸಿಟಿ ಏನು ತೊಗೊಂಡಿದ್ದಾರೆ ಮಮ್ಮಿ ಅನ್ನೋದು. ಅವನು ನಾನು ಓಪನ್ ಮಾಡ್ತೀನಿ ಮಮ್ಮಿ ಅಂದ. ಆಯಿತು ಮಗನೇ, ಓಪನ್ ಮಾಡು ಅಂತ ಅನ್ಬಾಕ್ಸಿಂಗ್ ಮಾಡಿಸ್ತಾ ಇದ್ದೆ. ಎಸ್, ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ಮೇಲೆ ಮಮ್ಮಿ ಟಾಪ್ ಬುಕ್ ಮಾಡಿದ್ದೀರಾ ಅಂದರು. ತೆಗಿ ಮಗನೇ ಫುಲ್ ಓಪನ್ ಮಾಡು ಅಂತ ಹೇಳಿದ್ದಕ್ಕೆ ಫುಲ್ ಎಲ್ಲ ತೆಗೆದು ಓಪನ್ ಮಾಡ್ತಿದ್ದ. ಅವನು ಓಪನ್ ಮಾಡ್ತಾ ಇರೋದಕ್ಕೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಸಿಕ್ತು. ಒಣ ಒಂದೊಂದಾಗಿ ನನ್ನ ಮಗ ಎಲ್ಲ ನೀಟಾಗಿ ಓಪನ್ ಮಾಡ್ದೆ. ಅವನೇ ಹಿಡಿದು ತೋರಿಸ್ತಾನೆ ಯಾವ ಥರ ಎಲ್ಲ ಟಾಪ್ ಇದೆ. ಟಾಪ್ ಅಂತೂ ತುಂಬ ಅದ್ಭುತವಾಗಿದೆ, ವರ್ತ್ ಅನ್ನಿಸ್ತು. ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ನಾನೊಂಥರ ಲಾಂಗ್ ಗೌನ್ ಥರ ಬುಕ್ ಮಾಡಿದ್ದೆ ನೋಡಿ. ಫ್ರಂಟಲ್ಲಿದ್ದು ಪ್ರಿಂಟಿಂಗ್ ಇದೆಯಲ್ಲ, ಅದಂತೂ ಸಖತ್ತಾಗಿ ಒಂಥರ ಹ್ಯಾಂಡ್ ವರ್ಕ್ ಥರನೇ ಬಂದಿತ್ತು. ಫುಲ್ಲು ಲಾಂಗ್ ಗೌನ್ ಬುಕ್ ಮಾಡಿದ್ದೆ. ಡಿಸ್ಕೌಂಟ್ ಕೊಟ್ಟಿದ್ದಕ್ಕೂ ನನಗೆ ವರ್ತ್ ಅನ್ನಿಸ್ತು. ಲಾಂಗ್ ಗೌನು ಫುಲ್ಲು ಎಲ್ಲ ಒಳಗಡೆನೂ ಲೈನಿಂಗ್ ಎಲ್ಲ ಹಾಕಿದ್ರು, ಮೇಲ್ಗಡೆ ಡಿಸೈನ್ ಎಲ್ಲ ಚೆನ್ನಾಗಿತ್ತು, ನನಗೆ ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಬುಕ್ ಮಾಡಿದೆ, ನನಗಿಷ್ಟ ಆಯಿತು ಟಾಪ್ ಎಲ್ಲ.
ಎಸ್, ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಅಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.